ವ್ಯಾಪ್ತಿಯಲ್ಲಿ ಅಮಿತ್ ಶಾ ಅವರ ಮೆಗಾ ರೋಡ್ ಶೋ ಆರಂಭ ಆಗಿದೆ. ಮಂಡ್ಯದಿಂದ ಇದೀಗ ಶಿವಮೊಗ್ಗದಲ್ಲಿ ರಣಕಣ ರಂಗೇರ್ತಾ ಇದೆ. ಭದ್ರಾವತಿಯ ಮತಗಳ ಮೇಲೆ ಬಿಜೆಪಿ ಕಣ್ಣು ಹಾಕಿದೆ. ರಂಗಪ್ಪ ಸರ್ಕಲ್ ನಿಂದ ಅಂಬೇಡ್ಕರ್ ಸರ್ಕಲ್ ನವರೆಗೂ ಕೂಡ ಅಮಿತ್ ಶಾ ಅವರ ರೋಡ್ ಶೋ ನಡೆಯುತ್ತೆ. ಇವತ್ತು ಕಮಲಪಡಿಯಲ್ಲಿ ಈಗ ಉತ್ಸಾಹ ಹೆಚ್ಚಿದ ಹಿನ್ನೆಲೆಯಲ್ಲಿ ಎಲ್ಲೂ ಕೂಡ ಮೋದಿ ಪರ ಘೋಷಣೆಗಳೇ ಕೇಳಿ ಬರ್ತಾ ಇದೆ. ಮಧ್ಯರಾತ್ರಿ ವೈರಿಗಳ ಮಹಾಸಂಗಮದ ಬೆನ್ನಲ್ಲೇ ಬಿಜೆಪಿ ವಿಲವಿಲ ಅಂತ ಒದ್ದಾಡ್ತಾ ಇತ್ತು ಎಲ್ಲೋ ಒಂದು ಕಡೆ. ಈಗ ಡಿಕೆ ನೇತೃತ್ವದಲ್ಲಿ ಒಂದಾಗಿದ್ದ ಶಾಸಕ ಸಂಗಮೇಶ್ ಮತ್ತು ಅಪ್ಪಾಜಿಗೌಡ ಇವರಿಬ್ಬರ ಸಂಗಮದ ಬೆನ್ನಲ್ಲೇ ಬಿಜೆಪಿಗೆ ಎಲ್ಲ ಒಂಥರ ಭಯ ಶುರುವಾಗಿತ್ತು. ಈಗ ಅಮಿತ್ ಶಾ ಅವರು ಪ್ರಚಾರಕ್ಕೆ ಬಂದಿದ್ದಾರೆ. Thank you.
ಕೂಡ ಹೇಳಬಹುದಾಗಿದೆ ಅಂದ್ರೆ ಪ್ರಮುಖವಾಗಿರತಕ್ಕಂತದ್ದು ಈಗ ಈ ಒಂದು ತೆರೆದ ಭದ್ರಾವತಿಯಲ್ಲಿ ಅಮಿತ್ ಶಾ ಅವರ ಮೆಗಾ ರೋಡ್ ಶೋ ಆರಂಭ ಆಗಿದೆ. ಭದ್ರಾವತಿಯ ರಂಗಪ್ಪ ಸರ್ಕಲ್ ನಿಂದ ಅಂಬೇಡ್ಕರ್ ಸರ್ಕಲ್ ನವರೆಗೂ ಕೂಡ ಇವತ್ತು ರೋಡ್ ಶೋವನ್ನ ಅಮಿತ್ ಶಾ ನಡೆಸ್ತಾರೆ. ಅದ್ರ ಮಧ್ಯ ಸ್ವಲ್ಪ ಬ್ಯುಸಿ ಇದ್ದಂಗೆ ಕಾಣಿಸ್ತಾ ಇತ್ತು ಫೋನ್ ನ ಮುಖಾಂತರ. ಎಷ್ಟು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ರಾ, ಇದು ಭದ್ರಾವತಿಯಲ್ಲಿ ಅಮಿತ್ ಶಾ ಅವರು ರೋಡ್ ಶೋ ನಡೆಸ್ತಾ ಇರುವಂತದ್ದು. ಎಲ್ಲ ಒಂದ್ ಕಡೆ ನಿನ್ನೆ ಡಿಕೆಶಿ ಅವರು ವೈರಿಗಳ ಸಂಗಮ ಮಾಡಿಸಿದ್ರು, ಮಹಾಸಂಗಮ ಮಾಡಿಸಿದ್ರು. ಅದಕ್ಕೆ ಟಕ್ಕರ್ ಕೊಡೋದಕ್ಕೆಲ್ಲಾದ್ರೂ ಅಮಿತ್ ಶಾ ಅವ್ರನ್ನ ಬಿಜೆಪಿ ಅವ್ರು ಕರೆಸ್ಕೊಂಡ್ರ ಇವತ್ತು? ಅದಕ್ಕಾಗಿ ಈ ಒಂದು ರೋಡ್ ಶೋವನ್ನ ಹಮ್ಮಿಕೊಂಡಿದ್ದಾರ ಅನ್ನೋ ಪ್ರಶ್ನೆ ಕೂಡ ಸಹಜವಾಗಿ ಕಾಡುತ್ತೆ. ಈಗ ಭದ್ರಾವತಿ ಸಂಪೂರ್ಣವಾಗಿ ಕೇಸರಿಮಯವಾಗಿದೆ. ಎಲ್ಲೆಲ್ಲೂ ಕೂಡ ಮೋದಿ ಅನ್ನೋ ಘೋಷಣೆಗಳೊಂದಿಗೆ ನಾನು ಚೌಕಿದಾರ ಅನ್ನುವಂತಹ ಘೋಷಣೆಗಳನ್ನು ಕೂಡ ಗಮನಿಸ್ತಾ ಇದ್ದೀರಾ. ಅಮಿತ್ ಶಾಗೆ ಕಾರ್ಯಕರ್ತರಿಂದ ಹೂವಿನ ಮಳೆ ಕೂಡ ಒಂದು ಸುರಿಯಲ್ಲ ಆಗ್ತಾ ಇದೆ. ಅವರು ಕೂಡ ಒಂದಷ್ಟು ಹೂವನ್ನ ಆಗ್ತಾ ಇದ್ರು ಕೆಳಗೆ ಗಮನಿಸ್ತಾ ಇದ್ದೀರಾ. ಅದರ ಮಧ್ಯ ಎಲ್ಲೋ ಒಂದು ಕಡೆ ಟೆನ್ಷನ್ ಅಲ್ಲೋ ಅಥವಾ ಬ್ಯುಸಿನಲ್ಲೋ ಇದ್ದಂಗೆ ಕಾಣಿಸ್ತಾ ಇತ್ತು ಅಮಿತ್ ಶಾ ಅವರು ಫೋನ್ನಲ್ಲಿ. ಇದು ಭದ್ರಾವತಿಯಲ್ಲಿ ನಡೀತಾ ಇರುವಂತಹ ರೋಡ್ ಶೋ, ಪದೇ ಪದೇ ಫೋನ್ನಲ್ಲೇ ಅಮಿತ್ ಶಾ ಬ್ಯುಸಿ ಆಗಿದ್ದಾರೆ, ಗೊತ್ತಿಲ್ಲ ಏನ್ ರೀಸನ್ ಅಂತ. ಒಟ್ಟಾರೆಯಾಗಿ ಸಂಪೂರ್ಣವಾಗಿ ಕೇಸರಿಮಯವಾಗಿದೆ ಭದ್ರಾವತಿ. ನಿನ್ನೆ ಡಿಕೆಶಿ ನೇತೃತ್ವದಲ್ಲಿ ಶಾಸಕ ಸಂಗಮೇಶ್ ಮತ್ತು ಅಪ್ಪಾಜಿಗೌಡ ಅವರು ಒಂದಾಗಿದ್ರು. ಸೊ ಇದಕ್ಕೆ ಟಕ್ಕರ್ ಕೊಡಬೇಕು, ಈ ಒಂದು ಭಯದ ಹಿನ್ನೆಲೆಯಲ್ಲಿ ಅಮಿತ್ ಶಾ ಅವ್ರನ್ನ ಇವತ್ತು ಈ ಒಂದು ರೋಡ್ ಶೋ ಕರೆಸ್ಕೊಂಡ್ರು, ಅಥವಾ ಇದು ಪೂರ್ವ ನಿಯೋಜಿತವಾಗಿತ್ತಾ ಅನ್ನುವಂಥದ್ದು ಇನ್ನೂ ಕೂಡ ಸರಿಯಾಗಿ ಗೊತ್ತಾಗ್ತಾ ಇಲ್ಲ. ಈ ಬೆನ್ನಲ್ಲೇ ಅದೇ ಕ್ಷೇತ್ರವನ್ನ ಬಿಜೆಪಿ ಟಾರ್ಗೆಟ್ ಮಾಡಿದೆ ಭದ್ರಾವತಿಯನ್ನ. ಒಟ್ಟಾರೆಯಾಗಿ ರಂಗಪ್ಪ ಸರ್ಕಲ್ ನಿಂದ ಅಂಬೇಡ್ಕರ್ ಸರ್ಕಲ್ ನವರೆಗೂ ಕೂಡ ರೋಡ್ ಶೋ ನಡೆಯುತ್ತೆ ಇವತ್ತು. ಮೇಲಿನಿಂದ ಹೂಗಳನ್ನ ಹಾಕ್ತಾ ಇದ್ದಾರೆ ಅಮಿತ್ ಶಾ ಅವರು ಬರೋ ಆ ಒಂದು ಹಾದಿಯಲ್ಲಿ ಗಮನಿಸ್ತಾ ಇದ್ದೀರಾ. ಎಲ್ಲೂ ಕೂಡ ಕೇಸರಿ ಬಾವುಟಗಳು ರಾರಾಜಿಸ್ತಾ ಇದೆ. ಆಧುನಿಕ ಕಾಣಿಸ್ತಾ ಅಮಿತ್ ಶಾ ಬಿಜೆಪಿ, ಅಲ್ಲಿ ಎಲ್ಲಿ ನರೇಂದ್ರ,
ಭದ್ರಾವತಿಯ ಮತಗಳ ಮೇಲೆ ಬಿಜೆಪಿ ಭರ್ಜರಿಯಾಗಿ ಕಣ್ಣು ಹಾಕಿದೆ. ಭದ್ರಾವತಿಯಲ್ಲಿ ಅಮಿತ್ ಶಾ ಅವರ ಮೆಗಾ ರೋಡ್ ಶೋ ಕೂಡ ನಡೀತಾ ಇದೆ. ಆದ್ರೆ ಅದರ ಮಧ್ಯದಲ್ಲಿ ಆ ಒಂದು ಮೆಗಾ ರೋಡ್ ಶೋ ಮಧ್ಯದಲ್ಲಿ ಅಮಿತ್ ಶಾ ಅವರು ಎಲ್ಲೋ ಒಂದ್ ಕಡೆ ಟೆನ್ಷನ್ ಅಲ್ಲಿ ಇದ್ದಾರೋ ಅಥವಾ ಫೋನ್ ಅಲ್ಲಿ ಬಿಸಿ ಇದ್ದಾರಾ ಅಂದ್ರೆ ಬಿಸಿ ಇರೋ ತರ ಕಾಣಿಸ್ತಾ ಇದೆ. ಇಷ್ಟು ತನಕ ಫೋನ್ ಅಲ್ಲಿ ಮಾತನಾಡ್ತಾ ಇದ್ರು, ಈಗ ಆ ವಾಹನದ ಒಳಗೋಗಿ ಮಾತನಾಡಿದ್ದನ್ನು ಕೂಡ ಗಮನಿಸ್ತಾ ಇದ್ವಿ. ಏನ್ ವಿಚಾರ ಇರ್ಬೋದು, ಇಂತಹ ದೊಡ್ಡ ರೋಡ್ ಶೋ ನಡೀತಾ ಇದೆ, ಆ ರೋಡ್ ಶೋದಲ್ಲಿ ಗಮನ ಹರಿಸೋದ್ರ ಜೊತೆಗೆ ಫೋನ್ ಅಲ್ಲೂ ಮಾತನಾಡ್ತಾ ಇದ್ದಾರೆ.